ಆಗಸ್ಟ್ 26ನೇ ತಾರೀಕಿನಿಂದ ಈ ಆರು ರಾಶಿಯವರು ಅದೃಷ್ಟಶಾಲಿ ರಾಶಿಯಲ್ಲಿ ಜನಿಸಿದವರು ಆಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಂಡು ಜೀವನದಲ್ಲಿ ಉತ್ತಮ ಬೆಳವಣಿಗೆಯನ್ನು ಹೊಂದಲಿದ್ದಾರೆ. ಜೀವನದಲ್ಲಿ ಉನ್ನತಿಯನ್ನು ಪಡೆಯಬೇಕಾದರೆ ಮೊದಲಿಗೆ ದೇವಾನುದೇವತೆಗಳ ಸಂಪೂರ್ಣ ಅನುಗ್ರಹವು ದೊರೆಯಬೇಕು. ಆಂಜನೇಯ ಸ್ವಾಮಿಯು ಧೈರ್ಯವನ್ನು ನೀಡುವಂತಹ ದೇವರು, ಊರನ್ನು ಕಾಯುವಂತಹ ದೇವರು. ದೇವರು ಊರಿಗೆ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಆಗಮನ ಆಗದಂತೆ ನೋಡಿಕೊಳ್ಳುವ ದೇವರು. ಇಂತಹ ಪವಾಡ ಪುರುಷ ಆಂಜನೇಯ ಸ್ವಾಮಿಯ ಆಶೀರ್ವಾದ ಈ ಕೆಲವು ರಾಶಿಯಲ್ಲಿ ಜನಿಸಿದವರಿಗೆ ಆಗಸ್ಟ್ 26ನೇ ತಾರೀಕಿನಿಂದ ಪಡೆದುಕೊಳ್ಳಲಿದ್ದಾರೆ. ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಆಂಜನೇಯ ಸ್ವಾಮಿಗೆ ಒಂದು ಲೈಕ್ ಕೊಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಕೆಳಗೆ ಕಾಣುತ್ತಿರುವ ಸ್ವಾಮೀಜಿಯವರ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ಆಂಜನೇಯ ಸ್ವಾಮಿಯು ಚಿರಂಜೀವಿ ಎಂದೇ ಪ್ರಸಿದ್ಧಿಯಾಗಿರುವ ಅಂತಹ ದೇವರು. ಆಂಜನೇಯ ಸ್ವಾಮಿಯ ಭಕ್ತರು ಧೈರ್ಯದಿಂದ ಬದುಕಬೇಕು ಎಂಬ ಆಶಯದಿಂದ ಕೆಲವು ಕಷ್ಟಗಳನ್ನು ನೀಡುತ್ತಾರೆ ಮತ್ತು ಆ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿಯನ್ನು ಕೂಡ ನೀಡಿರುತ್ತಾರೆ. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆಯಬಾರದು. ಕಷ್ಟ ಬಂದರೂ ಎದುರಿಸುವಂತಹ ಧೈರ್ಯವನ್ನು ಮೊದಲು ಮನಸ್ಸಿನಲ್ಲಿ ಹೊಂದಬೇಕು. ದೃಢ ನಿರ್ಧಾರವನ್ನು ಮಾಡಬೇಕು. ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಆ ಕೆಲಸವನ್ನು ಅರ್ಧದಲ್ಲಿ ಕೈಬಿಡಬಾರದು. ಆ ಕೆಲಸ ಪೂರ್ಣವಾಗುವವರೆಗೂ ಎಷ್ಟೇ ತೊಂದರೆಗಳು ಬಂದರೂ ಕೂಡ ಎದರದೆ ಮುನ್ನುಗ್ಗಬೇಕು. ಆಗ ಖಂಡಿತವಾಗಿಯೂ ನೀವು ಕಂಡ ಕನಸುಗಳೆಲ್ಲ ನನಸಾಗುತ್ತವೆ. ಬರುವ ಆಗಸ್ಟ್ 26ನೇ ತಾರೀಕಿನಿಂದ ಈ ಆರು ರಾಶಿಯಲ್ಲಿ ಜನಿಸಿದವರು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿರುವುದರಿಂದ ಮುಂಬರುವ ದಿನಗಳಲ್ಲಿ ಇವರ ಜೀವನ ಶೈಲಿಯೇ ಬದಲಾಗುತ್ತದೆ. ಇವರು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಆ ಕೆಲಸದಲ್ಲಿ ಉತ್ತಮ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಬೇರೆಯವರಿಗೆ ಸಹಾಯವನ್ನು ಮಾಡುವಂತಹ ಗುಣವನ್ನು ಹೊಂದುತ್ತಾರೆ. ದಾನ ಧರ್ಮವನ್ನು ಮಾಡುತ್ತಾರೆ. ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಜೊತೆಗೆ ಅಷ್ಟೈಶ್ವರ್ಯವನ್ನು ಈ ರಾಶಿಯಲ್ಲಿ ಜನಿಸಿದವರು ಪಡೆದುಕೊಳ್ಳುತ್ತಾರೆ. ಪ್ರತಿ ಶನಿವಾರದಂದು, ಅದರಲ್ಲಿಯೂ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳ ಯಾವುದಾದರೂ ಒಂದು ಶನಿವಾರ ಆಂಜನೇಯ ಸ್ವಾಮಿಯ ಪೂಜೆಯನ್ನು ತುಂಬ ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಬೆಳಿಗ್ಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಶುಭ್ರ ಬಟ್ಟೆಯನ್ನು ಧರಿಸಿ ಬಿಳಿ ಎಕ್ಕದ ಗಿಡದ ಹೂವನ್ನು ತೆಗೆದುಕೊಂಡು ಬಂದು ಮಾಲೆ ಮಾಡಿ ಅದನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು. ಇದರ ಜೊತೆಗೆ ಗಂಧಾಭಿಷೇಕ, ಹಾಲಿನ ಅಭಿಷೇಕ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಮಾಡಿಸಬೇಕು. ಧೂಪ ಆರತಿಯನ್ನು ಬೆಳಗಬೇಕು ಮತ್ತು ಓಂ ಆಂಜನೇಯ ಸ್ವಾಮಿಯೇ ನಮಂ, ಓಂ ಆಂಜನೇಯ ಸ್ವಾಮಿಯೇ ನಮಂ ಎಂದು ಪಠಿಸಬೇಕು. ಈ ರೀತಿಯಾಗಿ ಮಾಡುವುದರಿಂದ ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ. ಯಾವುದೇ ರೀತಿಯ ಪೀಡೆ ಪಿಶಾಚಿಗಳ ಕಾಟ ನಿಮ್ಮನ್ನು ಕಾಡುವುದಿಲ್ಲ. ಯಾವುದೇ ಕೆಟ್ಟ ದೃಷ್ಟಿಯು ನಿಮ್ಮ ಮೇಲೆ ಬೀಳುವುದಿಲ್ಲ. ಇಷ್ಟೆಲ್ಲ ಲಾಭ ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಕಟಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಕುಂಭ ರಾಶಿ, ತುಲಾರಾಶಿ. ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಆಂಜನೇಯ ಸ್ವಾಮಿ ಎಂದು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.